ಅವಕಾಶ ಮತ್ತೆ ಸಿಗೋದಿಲ್ಲ, ಅವ್ರ ಮನವೊಲಿಸ ಪ್ರಯತ್ನ ಮಾಡಬೇಕು. ನಾವೆಲ್ಲ ಖುಷಿ ಪಟ್ಟಿವಿ, ಯಪ್ಪ ಅದು ಸಿಕ್ತು, ಇದು ಪರ್ಮಿಷನ್ ಸಿಕ್ತು ಅಂತೆಲ್ಲ. ಇದ್ರಿಂದ ಕೂಡ ತಾವೇನು ಪ್ರೋಗ್ರೆಸ್ ಏನಿಲ್ಲ. ಇಂದು ಬಿ ಜೆ ಪಿ ಸರ್ಕಾರ ಬರೋಕ್ಕಿಂತ ಮುಂಚೆ ಭಾಷಣ ಮಾಡ್ತಿದ್ರು ಸರ್, ನಮ್ಮದೇ ಸರ್ಕಾರ ಬರುತ್ತೆ, ಮೂರು ಕಡೆ ನಮ್ಮದೇ ಸರ್ಕಾರ ಇರುತ್ತೆ, ಡಬಲ್ ಇಂಜಿನ್ ಸರ್ಕಾರ ಇರುತ್ತೆ, ನಾವು ಅವೆಲ್ಲ ಬಗೆಹರಿಸ್ತೀವಿ ಅಂತೇಳಿ. ಆದರೆ ಯಾವುದೇ ಬೆಳವಣಿಗೆ ಆಗ್ತಾ ಇಲ್ಲ. ಅವರು ಕೇವಲ ರಾಜಕೀಯ ಅಧಿಕಾರ ಪಡ್ಲಿಕ್ಕೆ ಅಷ್ಟೇ ಅವ್ರದ ಭಾಷಣ ಹೇಳಿಕೆಗಳು. ಹಿಂದೆ ಹೇಳಿದ್ರು ಸುಮಾರು ಹುಬ್ಬಳ್ಳಿಯಲ್ಲಿ ಹೇಳಿದ್ರು, ಸಿಎಂ ಆಸ್ತೀನಿ ಡಿಸೆಂಬರ್ ವರ್ಷ ಹಿಂದಿನ 2 ಡಿಸೆಂಬರ್ ಹಿಂದೆ ಹೇಳಿದ್ರು, ಅವ್ರು ಸಿದ್ದಿ ಕೊಡ್ತೀವಿ ಸಿ ಅಂತ ಹುಬ್ಬಳ್ಳಿಯಲ್ಲಿ ಹೇಳಿದ್ರು. 2 ಡಿಸೆಂಬರ್ ಐತಿ, ಮತ್ತು 1 ಡಿಸೆಂಬರ್ ಬರ್ತಾ ಇದೆ. ಸೊ ಜನ ಇದಕ್ಕೆ ಅಟ್ರಾಕ್ಟ್ ಆಗಬಾರ್ದು. ತಮ್ಮ ಕೆಲಸ ಆಗೋ ಪ್ರತ್ಯೇಕ ರಾಜಕೀಯಕ್ಕೆ ಯಶಸ್ಸಿಗೆ ಮಾತ್ರ ಅವ್ರು ಹೇಳಿಕೆ ಕೊಟ್ಟಂತ ದಾಟಿಬಿಡ್ತಾರೆ. ಆಮ್ಯಾಗ ವಾಪಸ್ ನಾವೇನು ಹೇಳಿದ್ದೀವಿ, ಏನು ಫಾಲೋಅಪ್ ಮಾಡ್ತಿರೋದು, ಅವ್ರಿಗೆ ಕೇಂದ್ರ ಸರ್ಕಾರ ಆಗಿದೆ, ರಾಜ್ಯ ಸರ್ಕಾರ ಕೂಡ ಅದೇ ರೀತಿ ಕೆಲಸ ಮಾಡ್ತಿದೆ. ಅವ್ರಿಗೆ ಮಹಾರಾಷ್ಟ್ರ ಸರ್ಕಾರದವರು ಪುಸ್ತಕ ಬಿಡುಗಡೆ, ವಿಡಿಯೋ ಬಿಡುಗಡೆ ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಅಂದರೆ ಮರಾಠಿಗೆ ಶಾಲೆಗಳು ಮರಾಠಿಗರ ಮೇಲೆ ಬೆಳಗಾವಿಯಲ್ಲಿ ದೌರ್ಜನ್ಯ ಆಗ್ತಾಯಿದೆ ಅಂತ ಬಿಂಬಿಸ್ತಾರೆ ಮಹಾರಾಷ್ಟ್ರ ಸರ್ಕಾರದವರು. ನಿಮ್ಮದೇ ಕ್ಷೇತ್ರದಲ್ಲಿ ಎಷ್ಟೋ ಮರಾಠಿ ಶಾಲೆಗಳನ್ನು ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ದೀರಿ ಸರ್, ಅದನ್ನೆಲ್ಲ ಎದಕ್ಕೆ ಬಿಡುಗಡೆ ಮಾಡಬಾರ್ದು? ಅದನ್ನೆಲ್ಲ ತೋರಿಸ್ಬೇಕಲ್ಲ ಅವ್ರಿಗೆ ದೇಶಕ್ಕೆ. ನಾವು ಈಗ ಶಿಕ್ಷಣವಾಗಿ ಈಗ ಕಳೆದ 10 ವರ್ಷಗಳಲ್ಲಿ ಬೆಳಗಾವಿ ಎಲ್ಲ ಮಾಡೋಣ, ನಮ್ಮ ಮುಂದೆ ಎಲ್ಲ ಗ್ರಾಮೀಣ ಇರ್ಬೋದು, ಉತ್ತರ ಇರ್ಬೋದು, ಕನ್ನಡಿ ಸೇರಿ ಪಾನಿ ಏನು ಬಾರ್ಡರ್ ಇರೋದೆ, ಭಾಳ ಮರಾಠಿ ಹೆಚ್ಚು ಭಾಷಿಕರಲ್ಲಿದ್ದಾರೆ. ಅಲ್ಲಿ ಕಾಲೇಜ್ ಡೆವಲಪ್ ಮಾಡಿದ್ರು, ಅವೆಲ್ಲ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀವಿ. ಹಿಂದೆ 60 ವರ್ಷಕ್ಕೆ ಹೋಲಿಸಿದ್ರೆ 20 ವರ್ಷಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿದ್ದೀವಿ. ಹೀಗಾಗಿ ಅವ್ರು ಏನೇ ಹೇಳಿದ್ರು ಕೂಡ ಯಾವುದೋ ಹಳೇದಂತ ತೋರಿಸಿರ್ಬೇಕು. ಅವರು ಇತ್ತಿತ್ತಲಾಗಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ರಸ್ತೆಗಳು, ಕುಡಿ ನೀರು ಇರ್ಬೋದು, ಶಾಲೆಗಳಿರ್ಬೋದು, ಕನ್ನಡ ಶಾಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿವಿ, ಮರಾಠಿ ಶಾಲೆಗೆ ಕೂಡ ಅಷ್ಟೇ ಕೊಟ್ಟಿದ್ದ. ಅಲ್ಲಿ ನಾವು ಭೇದಭಾವ ಮಾಡಿಲ್ಲ. ಅವ್ರು ಹೇಳೋದೆಲ್ಲ ರಾಜಕೀಯವಾಗಿ ಹೇಳಿಕೆ ಅಷ್ಟೇ. ಅದೇನು ಅವ್ರು ಬೆಳಗಾವಿ ಪಡಿಲಿಕ್ಕಾಗೋಲ್ಲ, ಅದೇನು ಮಾಡ್ಲಿಕ್ಕಾಗಲ್ಲ. ಆ ಬಗ್ಗೆ ಸರ್ಕಾರ ಒಂದು ರೀತಿ ಯಾರು ಯಾವ ರೀತಿ ಆ ಪುಸ್ತಕ ರಚಿಸಿದಾರೋ ಆ ರೀತಿ ಇವರು ಒಂದು ಮಾಡಬೇಕು. ನಾವೇನೇನು ಯಾವ ಸಂಖ್ಯೆ ಎಷ್ಟಿದೆ ಇಲ್ಲಿ, ಏನು ಮಾಡಿದ್ದೀವಿ ನಾವು, ಎಷ್ಟು ಹಣ ಖರ್ಚು ಮಾಡಿದ್ದೀವಿ, ಯಾವ ಸ್ಕೀಮಲ್ಲಿ ಏನು ಮಾಡಿದ್ದೀವಿ ಅಂತ ಒಂದು ಇವರು ಪುಸ್ತಕ ಒಂದು ಬಿಡುಗಡೆ ಮಾಡಬೇಕು. ಇತ್ತೀಚೆಗೆ ಅಷ್ಟೇ ನೀವು ಅಲತಗದಲ್ಲಿ ಒಂದು ಸ್ಮಾರ್ಟ್ ಶಾಲೆಯನ್ನು ಬಿಡುಗಡೆ ಮಾಡಿದ್ದೆ, ಉದ್ಘಾಟನೆ ಮಾಡಿದ್ರೆ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮರಾಠಿ ಶಾಲೆಗೆ, ಕನ್ನಡ ಶಾಲೆಗೂ ಮರಾಠಿ ಶಾಲೆಗೆ ಯಾವುದೇ ಬೇರೆ ಕೂಡ. ಹಿಂದೆ ನಮ್ಮ ಶಿಕ್ಷಣ ಮಂತ್ರಿ ಕರ್ಕೊಂಡೋಗಿದ್ದೀವಿ, 25 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರಿಗೆ 12 ವರೆಗೆ ಅವ್ರಿಗೆ 12 ವರೆಗೆ ಹಂಚಿ ಕೊಡ್ತೀವಿ ಮರಾಠಿ ಶಾಲೆಗೆ. ಸೊ ನಮ್ಮಲ್ಲಿ ಅದ್ರ ಭೇದ ಭಾವ ಇಲ್ಲ, ಅದು ರಾಜಕೀಯ ಉದ್ದೇಶದಿಂದ ಬಿಡುಗಡೆ ಮಾಡಿಸಿದ್ರು ಅಷ್ಟೇ. ಹೇಳಿದಂಗೆ ಪರ್ಯಾಯವಾಗಿ ಸರ್ಕಾರನೇ ಬಿಡುಗಡೆ ಮಾಡಬೇಕು. ಮರಾಠದವರು ಪುಸ್ತಕ ಬಿಡುಗಡೆ, ಇನ್ನೊಂದು ಬಿಡುಗಡೆ ಎಲ್ಲ ಮಾಡಿದ್ದಾರೆ ಇವರು. ನಮ್ಮ ಸರ್ಕಾರದವರು ಯಾವುದು ಅದು ಇದ್ರ ಬಗ್ಗೆ ಇಲ್ಲಿ ಗಡಿಭಾಗದಲ್ಲಿ ಅವರು 60 ವರ್ಷದಿಂದ ಮಾಡ್ಕೊತ ಬಂದಿರುವಂಥದ್ದು ಸಂಘರ್ಷ ಅಂತ ಹೇಳ್ತಾರೆ. ಅವ್ರು ಮಾಡಿದ ಸಂಘರ್ಷ ಎಲ್ಲ ದೊಂಬೆ ಅನ್ನುವಂಥದ್ದು ಸತ್ಯಾಂಶ ಹೇಳಬೇಕಲ್ಲ ಸರ್. ಇವ್ರು ಮಾಡದೆ ಹೋದರೆ ಅವ್ರು ಮಹಾರಾಷ್ಟ್ರದವರು ಪ್ರಕಟ ಮಾಡಿದಂಥ ಪುಸ್ತಕನೇ ಅಧಿಕೃತವಾಗಿಬಿಡುತ್ತೆ ನೋಡಿ. ಅದು ಭಾಳ ಸೀಮಿತ ಸಂಖ್ಯೆಯಲ್ಲಿ ಅದ್ರ ಬಗ್ಗೆ ಗಮನಿಸ್ತಾರೆ. ಅದ್ರ ಬಗ್ಗೆ ಯಾರಿಗೂ ಟೈಮ್ ಇಲ್ಲ ಅದನ್ನೇ ನೋಡ್ಕೊಂಡು ಪ್ರತಿಜ್ಞೆ ಮಾಡಲಿಕ್ಕೆ. ಯಾಕಂದರೆ ಎಲ್ಲರೂ ಖುಷಿಯಿಂದ ಈಗ ಅಲ್ಲಿ ಹೋದ ತಕ್ಷಣ ಏನು ಇವರೇನು ಏನು ಒಮ್ಮೆ ಇಂದ್ರ ಚಂದ್ರ ಆಗ್ತಾರೆ. ಇಂಥ ರಾಜ್ ಠಾಕ್ರೆ ನಾವು ಒಂದು ಹೇಳಿಕೆ ಕೊಟ್ಟಿದ್ದು ಗೊತ್ತಿದ್ರೆ ಅಲ್ಲಿ ಆರಾಮಿದ್ರೆ ಇಲ್ಲೇನು ಬಂದು ಮಾಡೋ ನಮ್ದು ಸಮಸ್ಯೆ ಇದೆ ಅಲ್ಲೇ ನಾವು ಹೇಳಿದ್ದೆ ಗೊತ್ತಿದ್ರೆ. ಇವ್ ನೀವೇ ಬಂದಾಗ ನಮ್ಮದು ಸಮಸ್ಯೆ ನಮಗೆ ಭಾಳ ಐತಿ, ನೀವೇ ಬಂದು ನಮಗೇನು ಮಾಡೋಣ, ಕರ್ನಾಟಕದಾಗ ಒಳ್ಳೆ ರೀತಿಯಿಂದ ಇದ್ದರೆ ಒಳ್ಳೆ ರೀತಿಯಿಂದ ನಿಮ್ಗೆ ನೋಡ್ಕೊತ ಸರ್ಕಾರ ಅಂತ ಅವ್ರು ಹೇಳಿದ್ರು. ಸುಮಾರು 2 ವರ್ಷದಿಂದ ಉದ್ಧವ್ ಠಾಕ್ರೆ ಟ್ವೀಟು ಮರಾಠಿಗರೇ ರಿಟ್ವೀಟ್ ಮಾಡಿದ್ದಾರೆ ಸರ್. ಮೊದಲು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸಿ, ಇದರಲ್ಲಿ ಪ್ರತ್ಯೇಕ ರಾಜ್ಯ ಕೇಳ್ತಾ ಇದ್ದಾರೆ ಇಲ್ಲಿ, ಅದನ್ನೆಲ್ಲ ಬಗೆಹರಿಸಿ ಅಂತ ಅವ್ರಿಗೆ. ಇದೇನೇ ಉದ್ಧವ್ ಠಾಕ್ರೆ ಹೇಳಿದ್ರು ಇದು ರಾಜಕೀಯದ ಅಷ್ಟೇ ಇಲ್ಲ. ಆದ್ರೆ ನೀವು ಹೇಳಿದಂಗೆ ಸರ್ಕಾರ ಇದಕ್ಕೆ ಮುಖ ಬುಕ್ಲೆಟು ಸಿಡಿ ಮಾಡಿ ಸ್ವಂತ ಸಿ ಎಂ ಅವರೇ ಬೆಂಗಳೂರಲ್ಲಿ ಪ್ರೆಸ್ ಮಾಡಿ ಯಾಕಂದ್ರೆ ಭಾಳ ಅದು 1000 ಕೋಟಿ ಮಾಡಿರ್ಬೋದು ಅಂದಾಜು 10 ವರ್ಷದಲ್ಲಿ ಗಡಿ ಭಾಗಕ್ಕೆ ಅಷ್ಟೇ. ನಾವಿಲ್ಲಿ 10ರಿಂದ ಹಿಡಿದು ಕಾರವಾರವರೆಗೆ ಲೆಕ್ಕ ಹೋದ್ರೆ 1000 ಕೋಟಿಗಿಂತ ಹೆಚ್ಚು ನಾವು ಯಾಕಂದ್ರೆ ಬೋರ್ಡ್ನಾಗಿರೋರಿಗೆ ಮೆಜಾರಿಟಿ 60% ಎಲ್ಲ ಮಾಡಿ ಮಾಡಿದ ಅಂಕಿಅಂಶ ಹೇಳ್ಕೊಟ್ರೆ ಒಳ್ಳೇದು. ಈ ರಸ್ತೆಗಳು ನೋಡಿ ಯಾವ ರೀತಿ ಇದೆ ನಮ್ಮದು ರಸ್ತೆ, ಬಾರ್ಡರ್ ಇದ್ದಾಗ್ರೆ ಎಲ್ಲ ಕಂಡು ಸಡಿಸ್ತವಳಿ, ಎಲ್ಲರೂ ಒಳ್ಳೆಯ ರಸ್ತೆ ಮಾಡಿದ್ದಾರೆ. ಸೊ ಹೀಗಾಗಿ
ಮುಖ್ಯಮಂತ್ರಿಗಳು ಮುಂದಾಗಿ. ಯಾಕಂದ್ರೆ ಯಾವುದೇ ಸರ್ಕಾರ ಕರ್ನಾಟಕದಲ್ಲಿ ಯಾವುದೇ ಕಾಂಗ್ರೆಸ್ ಸರ್ಕಾರ ಬರಲಿ ಬಿಜೆಪಿ ಸರ್ಕಾರ ಬರಲಿ ನಿರಂತರವಾಗಿ ಮರಾಠಿಗರ ಮೇಲೆ ಅನ್ಯಾಯ ಮಾಡ್ತಾರೆ ಅಂತ ಬಿಂಬಿಸ್ತಾರೆ. ಯಾವ ಹಂತದಲ್ಲಿ ಮಾಡಿಲ್ಲ, ಯಾವುದೇ ಹಂತದಲ್ಲಿ ಮಾಡಿಲ್ಲ, ಅವರೇ ಮಾಡಿದ್ದಾರೆ. ನಮ್ಗೆ ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡ ಡಿ ಎಡ್ ಕಾಲೇಜನ್ನು ಕ್ಲೋಸ್ ಮಾಡಿದ್ದಾರೆ ಅವರು. ಹಿಂಗಾಗಿ ಅಲ್ಲಿ ಕನ್ಫ್ಯೂಷನ್ ಆಗ್ತಾ ಇಲ್ಲ. ನಮ್ಮದು ಇಲ್ಲಿ ಮರಾಠಿ ಡಿ ಎಡ್ ಇದೆ, ಅಲ್ಲಿ ಮರಾಠಿ ಡಿ ಎಡ್ ಕಾಲೇಜಲ್ಲಿ ನಮ್ದು ಅವ್ರು 10 ವರ್ಷದಿಂದ ಬಂದ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಗಡಿ ಭಾಗದಿಂದ ಕನ್ನಡಿಗ